अदर कड़े ना यदे पॉजिटिव प्रकरण बंद मे तिंग नम गंगावती तालूक के अमेरिका दिन बंद महिला बस बंद अब व्यापक अद सल मुझे क्रम बेहे नमें ऐन बेहे विदर्शन डी सी साहब नमेंगे ना वो सभ्य मुख्यवा कंपलसरी होम ऐसोलेशन ये कारण होटल पापू किराणी आम रिसार्ट यारे ईलमसमें नगड़ी ज्वर के पड़े आम इनका सर्टिफिकेट आद्य कर्तव्य नमु सार्वजनिक मुखंड मालिकर व्यापारस्थर प्रथम आद्य टू वियर द मास्क द मास्क इज मोस्ट इंपॉर्टेंट मास्क बड़स ना अधिकारी नम नम कचेरी संबंध डायरेक्शन नाला तारीख ना इवे ना नम सिबंदी मास्क धरस कचेरी मास्क धरसे प्रवेश ना बोर्ड हाकता अदे रीतिया सिटी प्रति वो अंगड़ी अंगड़ी हर बारेस्टोरेन्त्र होटल हर ना 500 ना पोस्टर्स मास्तनी मास्क कडाय सार्वजनिक मास्क कडाय हाकु सोशल डिस्टेंस मेंटेन आम सैनिटाइजर बड़स ना पोस्टर्स ना रेडी तम तम वो होटल्स हत्र बार रेस्टोरेंट्स हत्र किला किराणी अंगड़ी हर बंद नमवर आ पोस्टर्स हर दयमी तम व्यापार स्थल के बंद सार्वजनिक तुम होटेल के बटे अंगड़ी के मत इंडस्ट्रीसल केस कार्मिक अधिकारी डायरेक्शन कंपलसरी मास्क वियर मेकु सैनिटाइजर वियर मेकंत ताऊ तम अधिकारी तम अंगड़ी बरव तम व्यापार स्थल के बरव एला सार्वजनिक मास्क वियर मे ताक तमें नान क सोशल डिस्टेंस मेंटेन मिनिमम 3 फीट आमले कंपलसरी आगे मास्क धरसी बरली दय आम गाइडेंस वर्ष गाइडेंस ओदी होटल पब रेस्टोरेंट क्लब रिसार्ट इत्यादि वांगण विशेषवा कुक व्यवस्था निगदित संख्य सार्वजनिक अवकाश कल सीटिंग कैपासिटी अस्ट जन ओवर क्राउड ये कारण वृद्धर 60 वर्ष मेलपटर इतर आरोग्य समस्या बल्कि गर्भिणी हरण तायंदर इंत आचार दूर उत्तम इवरे ऐनार 60 वर्ष मेलपटर के समस्या कोमारबिडिटी शुगर बीपी इंतवर आदू वर्ष आचरण एंट्री अंत कार्यक्रम आयोजक निर्वहणे सेवा सिबंदी कोविड 19 लसिके बूस्टर डोज लसिक पड़ी अदू लसिके एरडु डोज पड़ी अगत्यवे एलाबंदी निर्वहणेर लसिक ना उचित को बूस्टर डोज नम हर कोवैक्सीन वे स्थल हाई नम भारत जनसंख्य नोड़े बहुत प्रॉब्लम आस्पत्र व्यवस्थे बहुत प्रॉब्लम आगते हैं नमेंगे कॉविड एरने पाठ कल अंदर पाठ ना साकु कल मत नमेंगे मेल मेले यारू है अद्क नावे स्वतः नम मन नम कल नावे प्रारंभ ना मन हाको मुखातर निम्बू
ಬಿಸಿನೆಸ್ ಪಾರ್ಕ್ಸ್ ಇದೆ, ನಿಮ್ದು ಏನೋ ಲಾಜಸ್ ಇದೆ, ಕಲ್ಯಾಣ ಮಂಟಪ ಇದೆ, ಸಿನಿಮಾ ಥಿಯೇಟರ್ ಇದೆ, ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಮಾಡಿ, ಎಲ್ಲ ಕಡೆ ಅದು ವಿತ್ ಫೋಟೋ ಇರುವಂತದನ್ನ ಮಾಸ್ಕ್ ಹಾಕೋಬೇಕು ಅಂತ ಹಾಕಿ, ಕಂಪಲ್ಸರಿ ಅಲ್ಲಿ ನಿಮ್ ಗೇಟ್ ಅಲ್ಲಿ ನಿಲ್ಲಿಸಿ ಅದು ಮಾಸ್ಕ್ ಇರ್ಲೇಬೇಕು ಅನ್ನೋದನ್ನ ವಿಚಾರಪಡಿಸಿ. ಇವತ್ತು ಒಂದೇ ದಿನಕ್ಕೆ ಆಗಲ್ಲ, ಬಟ್ ಒಂದ್ ಎರಡು ಮೂರು ಟೈಮ್ ತಗೋತದಾದ್ರೆ ಸ್ವಲ್ಪ ನಾವು ಮಾಡ್ಬಿಟ್ರೆ ಏನಾಗುತ್ತೆ, ಎಲ್ಲರಿಗೂ ಅದು ಪ್ರಾಕ್ಟೀಸ್ ಇದೆ. ಹಂಗಾಗಿ ಏನಾಗಿದೆ, ಎಲ್ಲ ಮಾಸ್ಕ್ ಕೂಡ ಎಲ್ಲರ ಮೇಲೂ ಇದೆ. ಅದನ್ನೇ ಈಗ ಮತ್ತೆ ನಾವು ಹೊಸದಾಗಿ ವಾಶ್ ಮಾಡಿ ಮತ್ತೆ ಇಸ್ತ್ರಿ ಮಾಡಿ ಹಾಕೋಬೇಕಷ್ಟೇ. ಹಂಗಾಗಿ ಎಲ್ಲರೂ ಕೂಡ ಅದನ್ನ ಮಾಡಿ, ಯಾರು ಕೂಡ ನೆಗ್ಲೆಕ್ಟ್ ಮಾಡೋದು ಬೇಡ. ಏನಪ್ಪ ಅಲ್ಲಿ ಚೈನಾದಲ್ಲಿ ಇದೆ, ನಮ್ದೇನು ನಾವು ಇಲ್ಲಿ ಗಂಗಾವತಿಯಲ್ಲಿ ಇದೀವಿ ಅಂತ ಅನ್ಕೊಳ್ಳೋದು ಬೇಡ. ಅದೇನೋ ವಿವಿಧ ಫ್ರಾಕ್ಷನ್ ಆಫ್ ಅವರ್ಸ್ ಅಲ್ಲಿ ಬರ್ತಾ ಇದೆ. ಹಂಗಾಗಿ ಯಾವ ಗಾಡಿಯಲ್ಲಿ ಯಾವ ರೀತಿ ರೋಗಗಳು ಬರ್ತಾವ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈಗ ಹೇಳಿದ್ರೆ ಅವ್ರು BF.6.7 ವೈರಸ್ ಬಂದಿದೆ, ಅದು ಜೀವಕ್ಕೆ ಹಾನಿಕಾರಕವಾದಂತ ರೋಗ ಲಕ್ಷಣಗಳನ್ನ ಹೊಂದಿದೆ ಅಂತೆಲ್ಲ ಟಿವಿಗಳಲ್ಲಿ ಚರ್ಚೆ ಮಾಡುತ್ತಾ ನೋಡಿದ್ರಿ. ಅದಕ್ಕೆ ಈ ಹೊಸ ವರ್ಷ ಒಂದಿದೆ ನಾಳೆ, ಅದರ ಸಲುವಾಗಿ ಸಾಕಷ್ಟು ಜನ ನೀವೇನೋ ಪಾರ್ಟಿ ಮಾಡ್ಬೇಕು ಅದ್ ಮಾಡ್ಬೇಕು ಅನ್ಕೊಂಡಿದ್ರಿ. ನಿಮ್ಮ ಪಾರ್ಟಿ ನಿಮ್ಮ ಹಂತದಲ್ಲಿ ಇರಲಿ, ನಿಮ್ಮ ನಿಮ್ಮನ್ನ ರಕ್ಷಣೆ ಮಾಡ್ಕೊಂಡಿರಲಿ, ನಿಮ್ಮ ಚಲನವಲನಗಳ ನಿಗಾ ವಹಿಸುವ ಮಟ್ಟಕ್ಕಾದ್ರೂ ನೀವಿರಿ. ಜೊತೆಗೆ ಆತರ ಗುಂಪುಗಳನ್ನ ಜಾಸ್ತಿ ಕೂಡೋದು ಬೇಡ. ಈಗಾಗಲೇ ಸರ್ಕಾರದ ಗೈಡ್ಲೈನ್ಸ್ ಇದೆ, 1 o'clock ಅಂದ್ರೆ ಯಾರು ರಸ್ತೆ ಮೇಲೆ ಇರಬಾರ್ದು ಅಂತ ಹೇಳಿ. ಅದಕ್ಕಾದ್ರೆ ನೀವು 12 ಗಂಟೆ ಒಂದ್ 5 ನಿಮಿಷ ಅಂದ್ರೆ ಹೊಸ ವರ್ಷ ಮುಗಿಸಿ ಮನೆ ಹತ್ತಿರ ಹೋಗ್ತಾ ಇರೋದು. ಅದರ ಸಲುವಾಗಿ ಯಾವುದೇ ರೀತಿಯ ಆ ದುಂದು ವೆಚ್ಚ ಮಾಡುವಂತದ್ದಾಗ್ಲಿ ಅಥವಾ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ನಾವೆಲ್ಲರೂ ಮಾರು ಹೋಗೋದು ಬೇಡ. ಕುಡ್ಲಿಗೆ ತಿನ್ಲಿಕ್ಕೆ ಮಜಾ ಮಾಡ್ಲಿಕ್ಕೆ ಬರೀ ಹೊರಗೆ ಹೋಗಿ ಮಾಡ್ಬೇಕಂತಲ್ಲ. ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಿ, ನಿಮ್ಮ ಸ್ನೇಹಿತರು, ನಿಮ್ಮ ಸಹೋದರರು ಸಾಕಷ್ಟು ಜನ ಇದಾರೆ. ಮನೆಯಲ್ಲಿ ಕುಂತು ಒಳ್ಳೊಳ್ಳೆ ಅಡುಗೆಗಳನ್ನು ಮಾಡ್ಕೊಂಡು, ಒಳ್ಳೆ ದೇವರ ಪೂಜೆ ಮಾಡ್ಕೊಂಡು, ಓಣಿಯಲ್ಲಿ ಒಂದು ಹಬ್ಬದ ವಾತಾವರಣ ಮಾಡಿ, ಮನೆಗೆ ಅಲಂಕಾರ ಮಾಡ್ಕೊಂಡು ಆ ರೀತಿ ಹಬ್ಬವನ್ನು ಆಚರಿಸಿ, ಅದು ನಮ್ಮ ಭಾರತೀಯ ಸಂಸ್ಕೃತಿ. ಎಲ್ಲೋ ವಾತಿ ಮಾಡ್ಕೊಂಡು ಅಲ್ಲಿ ಬಿದ್ದು ಅದರ ಹಾಕೊಂಡು ಫೋಟೋ ತಕ್ಕೊಂಡು ಮತ್ತೊಬ್ಬವನ್ನು ಹಾಕಿ ಆ ರೀತಿ ಬೇಡ. ಅದರ ಸಲುವಾಗಿ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತ ಕಾರ್ಯಕ್ರಮಗಳಲ್ಲಿ ನಮ್ಮ ನಮ್ಮ ಒಂದು ಮಕ್ಕಳಿಗೆ ಪೂರಕವಾಗಿರಬೇಕು. ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಕರ್ನಾಟಕ ಸಂಸ್ಕೃತಿ, ನಮ್ಮ ದೇಶೀಯ ಸಂಸ್ಕೃತಿ ಏನಿದೆ ಅದು ಮುಂದಿನ ಪೀಳಿಗೆಗೆ ದಾರಿದೀಪ ಆಗುವ ರೀತಿಯಲ್ಲಿ, ಯಾಕಂದ್ರೆ ಮಕ್ಕಳು ಯಾರು ಹೇಳಿರಲ್ಲ. ಮೊದಲೆಲ್ಲ ನೀವು ಬೈದು ಬಡದು ಹೇಳ್ತೀರಿ ಕೇಳ್ತೀವಿ, ಈಗ ಹಂಗಲ್ಲ, ನೀನು ಸುಧಾರಿಸಪ್ಪ ಆಮೇಲೆ ಸುಧಾರಿಸ್ತೀನಿ ಅಂತಾರೆ, ಮಕ್ಕಳಿಗೆ ಅಪ್ಪನಿಗೆ ಪಾಠ ಹೇಳ್ತಾರೆ ಹಂಗಿದೆ. ಹಂಗಾಗಿ ನಮ್ಮ ನಡವಳಿಕೆಗಳನ್ನ, ನಮ್ಮ ಮಾತುಗಳನ್ನ, ನಮ್ಮ ಶೈಲಿಯನ್ನ ನೋಡಿ ನಮ್ಮ ಜೊತೆಗಿರುವಂತವರು, ನಮ್ಮ ಸ್ನೇಹಿತರು, ನಮ್ಮ ಬಂಧು ಬಳಗವರು ತಿಳ್ಕೊತಾರೆ. ಹಂಗಾಗಿ ನಾವು ಹೇಳೋಕಿನೂ ನಮ್ಮ ನಾವೇನಿದೀವಿ ನಮ್ಮ ಬಿಹೇವಿಯರ್ ಅಲ್ಲಿ ನಾವು ನಮ್ಮ ಇದನ್ನು ತೋರಿಸಬೇಕಾಗತ್ತೆ. ಅದಕ್ಕೆ ಇದೇನು ಹೊಸ ವರ್ಷ ಅಂತಿದೆ, ಎಲ್ಲ ಪ್ರತಿದಿನ ಕೂಡ ಒಂದೊಂದು ದಿನ ಹೋದಾಗ ನಮ್ಮ ಹೊಸ ವರ್ಷ. ಅದಕ್ಕೆ ಯಾರು ಕೂಡ December 31 ಅಂತೇಳಿ ಅಷ್ಟೊಂದು ದೊಡ್ಡದಾಗಿ ಆಡಂಬರ ಮಾಡಿಕೊಂಡು ಯಾರು ತಮ್ಮ ಜೀವಕ್ಕೆ ಕುತ್ತು ತರುವಂತದ್ದು ಯಾವ ಕಾರ್ಯಗಳನ್ನ ಮಾಡುವಂತದ್ದು ಬೇಡ. ಆರ್ಥಿಕವಾಗಿ ಸಂಕಷ್ಟಗೊಳಗಾಗುವಂತದ್ದು ಬೇಡ. ಇದ್ದದರಲ್ಲೇ ಹಾಸಿಗೆ ಇದ್ದಷ್ಟು ಕಾಲು ಅಂತೇಳಿ ಅಷ್ಟೇ ಇದರಲ್ಲಿ ಸಂತೋಷ ಪಟ್ಟುಕೊಂಡು, ಅಷ್ಟೇ ಸ್ನೇಹಿತರು ಕೂಡಿ ಯಾವುದೇ ಒಂದು ಕಹಿ ಘಟನೆಗಳಿಗೆ ಅವಕಾಶವಾಗದ ರೀತಿಯಲ್ಲಿ ನಾವು ಈ ಒಂದು ಹಬ್ಬವನ್ನು ಆಚರಿಸಿ, ಮತ್ತೆ ನಾಳೆ ನಾವು ಬೃಂದಾವನ ಕೇಸ್ ಕೂಡ ಆಗ್ತಾ ಇದೀವಿ. ಆಗಲೇ 7 machine ನಾವು ತರಿಸಿದೀವಿ ಗಂಗಾವತಿ ನಗರದಲ್ಲಿ, ಒಂದು ರೂರಲ್ನಲ್ಲಿ ಆಗಲೇ 3 check posts ಗಳನ್ನ ಹಾಕಿದ್ವಿ. ಅಲ್ಲಿ ಯಾರೋ ಇದ್ರು ನಾವಿಲ್ಲ ಸರ್ ಹೊಸ ವರ್ಷ ಸರ್ ನಾವಿವತ್ತು ಕುಡಿದಿ ಇವಾಗ ಎಕ್ಸಿಟ್ ಕೂಡ ನಾವು ಕೊಡಲ್ಲ. ಕುಡಿಯುವಂತ ವ್ಯಕ್ತಿ ಸಿಕ್ಕ ಗಾಡಿ ಹೊಡಿತಿದ್ರೆ ಒಬ್ಬನ ಬೇಕಾದ್ರೆ ಜೊತೆ ಕರ್ಕೊಂಡು ಡ್ರೈವರ್ ಕುಡಿದಿರಬಾರ್ದು. ಅವನು ಮತ್ತಲ್ಲಿದ್ದ ಅಂದ್ರೆ ಮತ್ತೆ ನಿಮ್ ಗಾಡಿನೂ ಸೀಸ್ ಆಗುತ್ತೆ, ಆ ಗಾಡಿ ನಾವು ಬಿಡಲ್ಲ. ಡ್ರಂಕ್ ಡ್ರೈವಿಂಗ್ ಇದ್ದ ಗಾಡಿ ಬಿಡುವಂತ ಪ್ರಶ್ನೆ ಬರಲ್ಲ. ಅದರ ಸಲುವಾಗಿ ಅದು ನಿಮಗಿರ್ಲಿ, ಯಾಕಂದ್ರೆ ಅಪಘಾತ ಇವತ್ತು ನೋಡಿ ರಿಷಬ್ ಪಂತ್ ಅವರು ಒಳ್ಳೆ ಕ್ರಿಕೆಟರ್ ಇವತ್ತು ಆಕ್ಸಿಡೆಂಟ್ ಆಗಿ ಸೀರಿಯಸ್ ಇದೆ ಅವರು. ಹಂಗಾಗಿ ಅಪಘಾತಗಳು ಯಾವಾಗ ಆಗ್ತದೆ ಏನಂತ ಹೇಳಕ್ ಬರಲ್ಲ. ಅದರ ಸಲುವಾಗಿ ಎಲ್ಲ ಗೊತ್ತಿದ್ದು ನಾವು ಬಾವಿ ಬಿಡಬಾರ್ದು. ಅದರ ಸಲುವಾಗಿ ನೀವೇನೋ ಪಾರ್ಟಿ ಗಿಟ್ಟಿ ಮಾಡ್ತಿದ್ರೆ ನಿಮ್ಮ ಡ್ರೈವರು ಒಬ್ಬ ಕುಡಿದೇ ಇದ್ದಂತವನಿರ್ಲಿ, ಅವ್ನು ಒಳ್ಳೆ ರೀತಿಯಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗುವಂತವನಿರ್ಲಿ. ನೀವೇ ಟ್ರಿಬಲ್ ರೈಡಿಂಗ್ ಹೋಗುದು ಕೇಸ್ ಮಾಡ್ತೀವಿ, ಆ ಸೈಲೆನ್ಸರ್ ಪೈಪ್ ತೆಗೆದು ಏನಾದ್ರು ಮುಗಿಸಿದ್ರೆ ನಾವು ಕೇಸ್ ಮಾಡ್ತೀವಿ. ಜೊತೆಗೆ ಡ್ರಂಕ್ ಅಂಡ್ ಡ್ರೈವ್ ಕುಡಿದು ಓಡಾಡಿಸಿದ್ರೆ ಅಂತೂ ಗಾಡಿನ ಸೀಸ್ ಮಾಡ್ತೀವಿ. ಈಗ ಅದು ಗೊತ್ತೇ ಇದೆ, ಡ್ರಂಕ್ ಅಂಡ್ ಡ್ರೈವಿಂಗ್ ಮಿನಿಮಮ್ ಫೈನ್ ಈಗ 10,000 ರೂಪಾಯಿ ಇದೆ, 8,000 ಇದೆ, ಸೆಕೆಂಡ್ ಆಫೆನ್ಸ್ಗೆ 15,000 ಇದೆ, ಮೂರನೇ ಆಫೆನ್ಸ್ಗೆ ಜೈಲ್ ಆಗುತ್ತೆ, ಆ ರೀತಿ ಇದೆ. ಅದರ ಸಲುವಾಗಿ ನಾವೆಲ್ಲರೂ ಕೂಡ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವೇನೇ ಹಬ್ಬದ ಏನೋ ಆಚರಣೆಗಳು ನಿಮ್ಮ ಮನೆಯಲ್ಲಿ ನಿಮ್ಮ ಓಣಿಗಳಲ್ಲಿ ಮಾಡಿಕೊಂಡು ಯಾವುದೇ ರೀತಿ ರಸ್ತೆ ಅಪಘಾತಗಳಿಗಾಗಲಿ ಇನ್ನಿತರ ಯಾವುದೇ ಕೈ ಘಟನೆಗಳಿಗೆ ಅವಕಾಶವಾಗದ ರೀತಿಯಲ್ಲಿ ನಾವು ಮಾಡ್ಕೋಬೇಕು. ಮತ್ತು 12:30 ಅಂತಂದ್ರೆ ನಿಮ್ಮೆಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಡು ನಿಮ್ಮ ಮನೆಯನ್ನ ಸೇರ್ಕೋಬೇಕಾಗ್ತದೆ. ಅದರ ಜೊತೆಗೆ ಈ ಕೋವಿಡ್ ಏನು ಗೈಡ್ಲೈನ್ಸ್ ಇದೆ ಅದೆಲ್ಲ ಗೈಡ್ಲೈನ್ಸ್ ಗಳನ್ನ ಫಾಲೋ ಮಾಡೋಣ. ಈಗ ನಾಳೆಯಿಂದ ಮತ್ತೆ ನಾವು ಮಾಸ್ಕ್ ಹಾಕೋದು ಕೇಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಮತ್ತೆ ನೀವು ಫೈನ್ ಹಾಕ್ಬೇಕಾಗುತ್ತೆ, ಮತ್ತೆ ಜಗಳ ಸ್ಟಾರ್ಟ್ ಆಗುತ್ತೆ ರಸ್ತೆಗಳಲ್ಲಿ. ಅದರ ಸಲುವಾಗಿನೇ ಆ ಫೈನ್ ಕಟ್ಟಿನ ಮುಂಚೆನೆ ಅದೇ ಫೈನ್ ಅನ್ನುವಂಥದ್ದು ನೀವು ಮಾಸ್ಕ್ ತಗೊಂಡು ನಿಮ್ಮ ಮನೆ ಮಂದಿಯೆಲ್ಲರೂ ಹಾಕ್ಕೊಬೋದು. ಆ ರೀತಿ ನೀವು ಮಾಡಿಕೊಂಡು ಸುರಕ್ಷತೆ ಮಾಡ್ಕೊಳ್ಳಿ, ಜೊತೆಗೆ ಸುರಕ್ಷತೆ ಎಲ್ಲ ಕ್ರಮಗಳನ್ನ ಅಳವಡಿಸ್ಕೊಳ್ಳಿ. ಯಾಕಂದ್ರೆ ಈ ಮಹಾಮಾರಿ ಕರೋನಾ ಎಷ್ಟೋ ಜೀವಗಳನ್ನ ಗಂಗಾವತಿಯಲ್ಲಿ ನೋಡಿದಿರಿ, ರಾಣಿ ಅನ್ನೋಂಥ ಮೇಲೆ ಹೋಗಿಬಿಟ್ಟಾರೆ. ಅದರ ಸಲುವಾಗಿ ಸಣ್ಣ ವಯಸ್ಸಿನ ಕೂಡ ಕಳ್ಕೊಂಡಿದೀವಿ, ಹಂಗಾಗಬಾರ್ದು. ಅದರ ಸಲುವಾಗಿ ನಾವೆಲ್ಲರೂ ಕೂಡ ಇದೇನು ಕೋವಿಡ್ ರೂಲ್ಸ್ ಅನ್ನ ನಾವು ನಿಮ್ಮೆಲ್ಲರೂ ಸೇರಿ ಇದನ್ನ ಮಾಡೋಣ, ಮಾಡಿಕೊಂಡು ಈ ಒಂದು ಕೋವಿಡ್ ಮಹಾಮಾರಿಯಿಂದ ದೂರ ಇರೋಣ ಅಂತ ಹೇಳುವಂತ ಮಾತು.